ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಬೆಳಿಗ್ಗೆ ಬೆಳ್ಳುಳ್ಳಿ ಬಿಡಿಸೋದ್ರಿಂದ ನಮ್ಮ ದಿನ ಶುರು ಆಗಿದೆ. ಅಂದರೆ ಇವತ್ತು ಯುಗಾದಿ ಹಬ್ಬ ಆಗಿದ್ದ ಬೆಳಿಗ್ಗೆಗೆ ಹೊಸ್ತಡ್ಕು ನಾವು ಮಾಡಿರಲಿಲ್ಲ, ಹಾಗಾಗಿ ಶುಕ್ರವಾರ ಹೊಸ್ತಡ್ಕು ಮಾಡ್ತಾಯಿದ್ದೀವಿ. ಅಂದರೆ ನಾನ್ ವೆಜ್ ಅದೇನು ರೆಗ್ಯುಲರಾಗಿ ಮಾಡ್ತಾಯಿರ್ತೀವಿ, ವಾರದಲ್ಲಿ ಎರಡು ದಿನ ಆದರೂ ಮನೇಲಿ ಮಾಡಿರ್ತೀವಿ. ಆದರೂ ಇವತ್ತು ಯುಗಾದಿ ಹಬ್ಬದ ಬೆಳಿಗ್ಗೆ ಹೊಸ್ತಡ್ಕಲ್ಲಿ ಏನೋ ಒಂಥರ ವಿಶೇಷ ಅಲ್ವಾ? ಹಾಗಾಗಿ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಬೆಳ್ಳುಳ್ಳಿ ಬಿಡಿಸ್ತಾ ಇದೆ. ಅದು ಸ್ವಲ್ಪ ಹೆವಿ ಕೆಲಸ, ನನಗೆ ಅಡುಗೆ ಮಾಡ್ಬೇಕಾದ್ರೆ ಅದು ನಾನ್ ವೆಜ್ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ಫ್ರೀಯಾಗಿದ್ದೆ, ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಮಾತ್ರ ಬಿಡಿಸಿಟ್ಕೊತಾ ಇದ್ದೀನಿ, ಬಿಡಿಸಿಟ್ಟು ಎತ್ತಿಡ್ತಾ ಇದ್ದೀನಿ. ಒಂದು ಡಬ್ಬಿ ಇಟ್ಟರೆ ಅಟ್ಲೀಸ್ಟ್ ಒಂದು ಎರಡು ಮೂರು ದಿನಕ್ಕಾದ್ರೂ ಯೂಸ್ ಆಗುತ್ತೆ. ನಾನ್ ವೆಜ್ ಮಾಡಿಲ್ಲ ಅಂದರೆ ತುಂಬ ದಿನ ಬರುತ್ತೆ, ಬಟ್ ನಾನ್ ವೆಜ್ ಮಾಡಿದ್ರೆ ಸ್ವಲ್ಪ ಬೇಗ ಖಾಲಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಚಿಕನ್ ಗ್ರೇವಿ ಮಾಡಿದೆ. ಮಟನ್ ಕೂಡ ತಂದಿದ್ರು, ಚಿಕನ್ ತಂದಿದ್ರು. ಬೆಳಬೆಳಗ್ಗೆ ಮಟನ್ ಮಾಡೋದು ಬೇಡ, ಸಾಂಬಾರು ಮಾಡೋಣ ರಾತ್ರಿಗೆ ಅಂತೇಳಿ ಚಿಕನ್ ಮಾತ್ರ ಮಾಡ್ತಾಯಿದೆ. ಸಾಮಾನ್ಯಗೆ ಲಾಸ್ಟ್ ಎಕ್ಸಾಮ್ ಇತ್ತು, ಸೊ ಅವ್ನು ಸ್ಕೂಲ್ಗೆ ಹೋಗ್ಬೇಕಿತ್ತು. ಹಾಗಾಗಿ ಚಪಾತಿ ಮಾಡಿ ಅವನಿಗೆ ಚಪಾತಿ ಜೊತೆಗೆ ಜಾಮ್ ಕೊಟ್ಟು ಕಳಿಸ್ದೆ. ಬಂದು ಬಂದು ಮನೆಗೆ ಬಂದಮೇಲೆ ನಾನ್ ವೆಜ್ ತಿಂತಾನೆ ಅಂತೇಳಿ. ಸೊ ಹಿಂಗೆ ಬೆಳಗ್ಗಿನ ಟಿಫನ್ನಿಂದನೇ ನಮ್ಮ ಹೊಸ್ತಡ್ಕು ಶುರು ಆಗಿದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್ ಶುರು ಮಾಡಿ. ಸೊ ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ ಬೆಳಿಗ್ಗೆಯಿಂದನೇ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಚಿಕನ್ ಗ್ರೇವಿ, ಮಟನ್ ಇದೆ, ಸಾಂಬಾರು ಮಾಡಬೇಕು. ಅಂದರೆ ಬೆಳಿಗ್ಗೆ ಮಟನ್ ಸಾರು ಮಾಡೋಕ್ಕೆ, ಮಟನ್ ಸಾರು ಏನು ಅಷ್ಟು ಇಷ್ಟ ಆಗಲ್ಲ ನನಗೆ, ಹಾಗಾಗಿ ಸಂಜೆಗೆ ಮಾಡಿದ್ರಾಯ್ತು. ಹಸ್ಬೆಂಡ್ ಇರ್ತಾರೆ, ಮುದ್ದೆ ಮಾಡಿಕೊಟ್ರೆ ಊಟಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಟನ್ ಸಾರು ಮಾಡಲಿಲ್ಲ, ಸಂಜೆಗೆ ಮಾಡೋಣ ಅಂತ. ಸೊ ಇವಾಗ ಚಿಕನ್ ಮಾಡಿದ್ದೀವಿ. ಇವತ್ತು ನಮ್ಮನೆ ಹೊಸ್ತಡ್ಕು, ರಾತ್ರಿ ಮಾಡೋಕ್ಕಾಗಿಲ್ವಲ್ಲ, ನಿನ್ನೆ ಮಾಡೋಕ್ಕಾಗಲಿಲ್ಲ ನಮಗೆ, ಹಾಗಾಗಿ ಇವತ್ತು ಹೊಸ್ತಡ್ಕು ಮಾಡ್ತಾಯಿದ್ದೀವಿ. ಆದರೆ ಹಬ್ಬ ಆಗಿದ್ದು ಬೆಳಿಗ್ಗೆಗೆ ಮಾಡಿದ್ರೆ ಏನೋ ಒಂಥರ ಚಂದ, ಅದು ಯುಗಾದಿ ಹಬ್ಬ ಆಗಿದ್ದು ಬೆಳಿಗ್ಗೆಗೆ ನಾನ್ ವೆಜ್ ಮಾಡಿದ್ರೇ ಚಂದ. ಆದರೆ ಇವತ್ತು ನೆನೆ ಗುರುವಾರ ಆಗಿದ್ದರಿಂದ ಮಾಡಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀವಿ. ಇವಾಗ ಏನು ಟಿಫನ್ ಕೆಲಸ ಎಲ್ಲ ಮುಗಿದು ಹಸ್ಬೆಂಡ್ ಆಫೀಸ್ಗೆ ಹೋದರು. ಈಗ ಸ್ವಲ್ಪ ಪಾತ್ರೆ ಇದೆ ತೊಳೆದುಬಿಟ್ಟು ನಾನು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ತಲೆಗೆ ಎಣ್ಣೆ ಹಚ್ಕೋಬೇಕು, ಎಣ್ಣೆ ಹಚ್ಚಿ ಇಷ್ಟೆಲ್ಲ ಮಾಡಬೇಕು. ಇವತ್ತು ಪೂಜೆ ಮಾಡಿಲ್ಲ, ಬೆಳಗ್ಗೆ ಚಿಕನ್ ಅದು ಇದನ್ನು ಮಾಡ್ಕೊಂಡು ನಿಂತ್ಕೊಂಡ್ಬಿ ಟೈಮ್ ಆಗೋದು ಮಾಡಲಿಲ್ಲ. ಯಾಕೆ ಹಸ್ಬೆಂಡ್ ಮನೆಯೆಲ್ಲ ಒರೆಸಿರು, ಸಂಜೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಇನ್ನೊಂದ್ಸತಿ ಅಂತ ಹೇಳೋರೆ. ಇಲ್ಲ ಬೆಳಿಗ್ಗೆ ಅವರು ಸ್ನಾನಕ್ಕೆ ಹೋಗೋಷ್ಟು ನನ್ನ ಮನೆಯೆಲ್ಲ ಒರೆಸ್ಕೊಟ್ಬಿಟ್ರೆ ಅವ್ರು ಸ್ನಾನದಿಂದ ಬಂದ ತಕ್ಷಣ ಪೂಜೆ ಮಾಡ್ತಾರೆ ದಿನಗಳು. ನನಗೆ ಇವತ್ತು ಮನೆ ಒರ್ಸೋಕ್ಕಾಗಲಿಲ್ಲ, ಹಂಗಾಗಿ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ನಾನು ತಲೆಗೆ ಎಣ್ಣೆ ಹಚ್ಕೋಬೇಕು, ಎಷ್ಟು ದಿನ ಆಗಿದೆ ಅಂದರೆ ಹಬ್ಬ ಅಂದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಚಿಲ್ಲ ವಾರದಲ್ಲೆಲ್ಲ. ಸೊ ಎಣ್ಣೆ ಹಚ್ಕೊಂಡು ನಾನು ಫ್ರೆಶ್ ಆಗಿ ಸಮಯ ಬರ್ತೇನೆ ಇನ್ನೇನು ಇನ್ನೊಂದು 1 ಅವರಲ್ಲಿ. ಅವ್ನು ಇವತ್ತು ಲಾಸ್ಟ್ ಎಕ್ಸಾಮು, ಎಷ್ಟು ಖುಷಿಯಿಲ್ಲ ಅವನೇ. ಅವನಂತೂ ಅಂದರೆ ಅಮ್ಮ ಎಕ್ಸಾಮ್ ಮುಗ್ದೋಗುತ್ತೆ, ಎಕ್ಸಾಮ್ ಮುಗುತ್ತೆ ಅಂತ ಫುಲ್ ಖುಷಿಯಿಲ್ಲ ಅವನೇ. ಮತ್ತು ಓದ್ಕೊನಲ್ಲ ಅಮ್ಮ ಅಂತ. ಸೊ ಇವತ್ತು ಲಾಸ್ಟ್ ಎಕ್ಸಾಮ್, ಇವತ್ತು ಎಕ್ಸಾಮ್ ಮುಗಿದ್ರೆ ಹಬ್ಬ ನಮಗೂ ಸ್ವಲ್ಪ ರಿಲ್ಯಾಕ್ಸು. ಓದ್ಕೊ ಅಂತ ಅವ್ನು ತಲೆ ತಿಂದಾಕ್ಬಿಟ್ಟಿರ್ತೀವಿ ಹಂಗಾಗಿ. ಸೊ ಹಿಂಗೆ ಫ್ಯಾಮಿಲಿ, ಮನೆಗಿರೋ ವ್ಲಾಗ್ನ ಶುರು ಮಾಡೋಣ. ವ್ಲಾಗ್ಸ್ ಅಪ್ಪ ನಾವು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡಿರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವ್ಲಾಗ್ ಶುರು ಮಾಡೋಣ, ಬನ್ನಿ. ಈ ಸಮನ್ಯ ಬಂದ ಲಾಸ್ಟ್ ಡೇ ಸ್ಕೂಲ್ಗೆ, ಫುಲ್ ಮಜ್ ಇವತ್ತು. ಜೋಕರ್ ಮ್ಯಾಮ್ ಕೊಟ್ಟಿರೋದಂತೆ. ಸೊ ಲಾಸ್ಟ್ ಡೇ ಸ್ಕೂಲ್ ಹೆಂಗಿತ್ತು ಸಮನ್ಯ ಸ್ಕೂಲು? ಏಕೆ ಬಾಪಪ್ಪ ಸಂಬಂಧಿ ಒಬ್ಬ. ಹೌದಾ? ಸೊ ಸಾಮಾನ್ಯ ಸ್ಕೂಲ್ ಮುಗಿಸ್ಕೊಂಡು ಬಂದ, ಇವತ್ತು ಲಾಸ್ಟ್ ಡೇ ಸ್ಕೂಲು. ಸೊ ಫುಲ್ ಖುಷಿ ಆಗ್ಬಿಟ್ಟವ್ರೆ. ನಾಳೆಯಿಂದ ಸ್ಕೂಲ್ಗೆ ಹೋಗಂಗಿಲ್ಲ, ಸ್ಕೂಲ್ಗೆ ಹೋಗೋದು ಇಷ್ಟ ಅವನಿಗೆ, ಅದೇ ಮನೇಲಿ ಓದ್ಕೊನಲ್ವಲ್ಲ ಅಲ್ಲ ಪಾಪ. ಸೊ ಎರಡು ಫುಲ್ ಖುಷಿ ಇವಾಗ ಅವನಿಗೆ, ಎಕ್ಸಾಮ್ ಇಲ್ಲ, ಓದ್ಕೊನಲ್ಲ, ಸ್ಕೂಲ್ಗೆ ಹೋಗಂಗಿಲ್ಲ ಅಂತ. 2 ತಿಂಗಳು ಇನ್ನು ಮನೇನಲ್ಲ ಅದೇನೇನು ಅವಳು ಇಕ್ತಾನೋ ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಮಕ್ಳಿಗೂ ಇನ್ಮೇಲೆ 2 ತಿಂಗಳು ಮನೇಲಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವ ಎಲ್ಲ ತಾಯಿದಿರಿಗೂ. ಹಾಗೆ ನೋಡೋಣ, ಬಟ್ ಚೆನ್ನಾಗಿರುತ್ತೆ. 2 ತಿಂಗಳು ಆರಾಮಾಗಿರ್ತಾನೆ ಮನೆಯಲ್ಲಿ. ಪಾಪ ಬೆಳಿಗ್ಗೆ ಓಡಬೇಕು ಅನ್ನೋದಿಲ್ಲ, ಮಧ್ಯಾಹ್ನ ಟೈಮ್ ಸರಿಯಾಗಿ ಮನೇಲಿ ಊಟ ಮಾಡಿಕೊಂಡು ನಮ್ಮ ಜೊತೆ ಆಟ ಆಡ್ಕೊಂಡು ಚೆನ್ನಾಗಿರ್ಬೋದು.
ಸೊ ಹಿಂಗೆ ಇವಾಗ ಊಟ ಕೊಡಬೇಕು. ಅದೇ ಏನು ಮಟನ್ ಸಾರು ಮಾಡಿಲ್ಲ, ಚಿಕನ್ ಗ್ರೇವಿನೇ ಇದೆ, ಅದಕ್ಕೆ ರೈಸ್ ಮಾಡ್ಬಿಟ್ಟು ಕೊಡಬೇಕು, ರೈಸ್ ಕಿಡಬೇಕು. ಡಸ್ಟ್ ಏನು ಮಾಡಲ ಬಾ ತೆಗಿತೀನಿ. ಅದೊಂದು ಬೇರೆ ಪೆಂಡಿಂಗ್ ಇದೆ, ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದು. ಬಾ ಬಾ. ಇನ್ನು ಊಟ ಎಲ್ಲ ಮಾಡಿ ಸಾಮಾನ್ಯನ ಸಪೋರ್ಟ್ ಮಲಗಿಸಿ ಮತ್ತು ಸಂಜೆಯಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಅಡುಗೆ ಮಾಡಿರಲಿಲ್ಲ ಇನ್ನೂ, ಅಡುಗೆ ಮಾಡಬೇಕಿತ್ತು. ಮಟನ್ ಇತ್ತು, ಮಟನ್ ಸಾಂಬಾರು ಇಲ್ಲ ಬಿರಿಯಾನಿ ಏನಾದ್ರು, ಮಟನ್ ಬಿರಿಯಾನಿ ಏನಾದ್ರು ಮಾಡೋಣ ಅಂದ್ಕೊಂಡೆ. ಆಮೇಲೆ ಯಾಸ್ಮಿನ್ ಇಲ್ಲ ಮಟನ್ ಸಾರೇ ಮಾಡು, ಮುದ್ದೆ ಮಾಡಿ ಅಂತಂದರು. ನಮಗೆ ಸ್ವಲ್ಪ ನೈಟ್ ಟೈಮ್ ಮುದ್ದೆ ಅಂದ್ರೇ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ, ಹಾಗಾಗಿ ಮಟನ್ ಸಾರು ಮಾಡೋಣ ಅಂತೇಳಿ ಅದಕ್ಕಿಂತ ಮೊದಲು ಹಾಲು ಕಾಯಿಸಿ ಕೊಟ್ಬಿಡೋಣ ಸಾಮಾನ್ಯಗೆ ಅಂತ ಮಾಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನದ್ದು ಸ್ವಲ್ಪ ಚಿಕನ್ ಗ್ರೇವಿ ಇತ್ತು, ಅದನ್ನು ಹಾಗೆ ಎತ್ತಿಡ್ತಾ ಇದ್ದೀನಿ, ನೋಡೋಣ ಏನಾದ್ರು ಸಾಮಾನ್ಯ ಏನಾದ್ರು ತಿಂತೀನಿ ಅಂದರೆ ಕೊಡೋಣ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಅದೇ ಒಂದು ಗೆಸ್ಟಲ್ಲಿ ಇದ್ದ ಚಿಕನ್ ಗ್ರೇವಿ ಇತ್ತಲ್ಲ, ಹಾಗಾಗಿ ಮಟನ್ ಬಿರಿಯಾನಿ ಮಾಡೋಣ ಅಂತ. ಬಟ್ ಅದಮೇಲೆ ಮಟನ್ ಸಾರೇ ಮಾಡಿದೆ. ಪಾತ್ರೆಗಳು ಸ್ವಲ್ಪ ಇತ್ತು, ಅಂದರೆ ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳೆಲ್ಲ ತೊಳೆದಿರಲಿಲ್ಲ, ಅದೆಲ್ಲ ಹಾಲು ಇಟ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದಾಕೋಣ ಅಂದ್ಬಿಟ್ಟು ತೊಳ್ಕೊತಾ ಇದೆ. ಹಾಲು ಅಲ್ಲೇ ಇಟ್ಟಿದ್ದೀನಿ, ಸಾಮಾನ್ಯನೂ ಅಲ್ಲೇ ಬಂದ, ಕಿಚನ್ಗೆ ಬಂದು ಏನೋ ಹಸ್ಬೆಂಡ್ ಫೋನ್ ಮಾಡಿದ್ರು ಏನೋ ತರಬೇಕಿತ್ತ ಅಂತ ಕೇಳೋದಕ್ಕೆ ಅದು ಹಾಗೆ ಮಾತಾಡ್ತಾಯಿದ್ದೀನಿ. ಸಾಮಾನ್ಯನೂ ಅಲ್ಲೇ ನಿಂತಾನೆ, ನಾನು ಅಲ್ಲೇ ನಿಂತಿದ್ದೀನಿ. ನನ್ನ ಗ್ರಾಚಾರ ಹೆಂಗಿರುತ್ತೆ ಅಂದರೆ ಹಂಗೆ ಹಾಲು ಹೋಗ್ಬಿಡ್ತು, ಅಲ್ಲೇ ಇದ್ದೀನಿ, ಕಡಿಮೆ ಉರಿ ಮಾಡಿಟ್ಟಿದ್ದೀನಿ, ಅದು ಎಷ್ಟು ಬೇಗ ಒಂದು ಸೆಕೆಂಡಲ್ಲಿ ಹಾಲು ಹೋಗ್ಬಿಡುತ್ತೆ. ನನಗಂತೂ ಈ ಸ್ಟೌವ್ ಮೇಲೆ ಹಾಲು ಒಗ್ಸೋದು ಅದು ಒರೆಸೋದು ಈ ಎರಡು ಕೆಲಸ ಇರುತ್ತಲ್ವ, ಅದಂತೂ ಅದನ್ನು ಕ್ಲೀನ್ ಮಾಡೋ ಕೆಲಸ ಇರುತ್ತಲ್ಲ, ಅದರಷ್ಟು ಬೇಜಾರಿನ ಕೆಲಸ ಯಾವುದೂ ಇರಲ್ಲ. ಯಾವಾಗಲೂ ಹಾಲಿಗೆ ತಗಪ್ಪ ದೇವರು ಸುರಿದೋಗ್ಬಾರ್ದಪ್ಪ ಅಂದ್ಕೊಂಡೇ ಇರ್ತೀನಿ. ಬಟ್ ಈ ಥರ ವಾರಕ್ಕೊಂದಿನ ಒಂದು ಹತ್ತು ದಿವಸಕ್ಕೆ ಈ ಥರ ಆಗ್ತಾನೆ ಇರುತ್ತೆ. ಸೊ ನೋಡಿ ಅಲ್ಲೇ ಕುದಿಂತಿದ್ದೀನಿ, ಅಷ್ಟು ಬೇಗ ಹಾಲು ಹೊಕ್ಕೇಬಿಡ್ತು. ಸಾಮಾನ್ಯ ಮೇಲೆಲ್ಲ ಕೋಪ ಬರ್ತಾಯಿದೆ, ರೇಗೋ ಥರ ಆಗ್ತಾಯಿತ್ತು ನನಗೆ, ಅಂದರೆ ಕ್ಲೀನ್ ಮಾಡಬೇಕಲ್ಲ ಅಂತ ಅಷ್ಟೇ. ನನಗೆ ಬೇರೆ ಕೆಲಸಗಳತ್ರ ಮಾಡ್ಕೊಂಬಿಡ್ತೀನಿ, ಈ ಹಾಲು ಚೆಲ್ಬಿಟ್ಟು ಅದನ್ನು ಕ್ಲೀನ್ ಮಾಡೋದು, ಸ್ಟೌವ್ ಮೇಲೆ ಹಾಲು ಹೋಗ್ಬಿಟ್ಟು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಬಟ್ ಏನು ಮಾಡ್ತೀರಾ, ಒಂದೊಂದ್ಸತಿ ಹಿಂಗೆ ಆಗ್ಬಿಡುತ್ತೆ. ಫ್ಯಾಮಿಲಿ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಈ ಹಾಲು ಉಕ್ಕೋದು ಅಂದರೆ ಅದು ಏನು ಅಂತ ಗೊತ್ತಿಲ್ಲ ಅಂತ. ನೋಡಿ ಇಲ್ಲೇ ಪಾತ್ರೆ ತೊಳಿತಾ ಇದ್ದೀನಿ, ಸಾಮಾನ್ಯ ಇಲ್ಲೇ ಅಡುಗೆ ಮನೆಯಲ್ಲೇ ನಿಂತಿದ್ದಾನೆ, ಆದರೂ ಹೋಗ್ಬಿಡ್ತು. ನೋಡಿ ಇಲ್ಲೆಲ್ಲ ಬಂದ್ಬಿಟ್ಟಿದೆ, ಇವಾಗ ಇದು ಕ್ಲೀನ್ ಮಾಡ್ಬೇಕು ನಾನು. ಇನ್ನದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಟನ್ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿಕೊಡ್ತಿದ್ರು. ಸಾಮಾನ್ಯದ ಏನೋ ಅವನದೇನೋ ಆಟ, ಅವನದೇನೋ ರಜಾ ಅಲ್ವಾ ಇದ್ಮೇಲೆ, ಸೊ ಅವನಿಗೇನೋ ಧೈರ್ಯ, ಏನು ಅಂದ್ರೂ ಓದ್ಕೊನಲ್ಲ ಅಂದ್ಬಿಟ್ಟು. ಇನ್ನು ಈ ಕಡೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ, ಒಂದೇ ಸತಿ ಮಸಾಲೆ ಹುರ್ಕೊಳ್ಳೋಣ ಅಂತ. ಮತ್ತು ಕಾಯಿ ತುರಿ, ಸೊ ಫಸ್ಟಿಗೆ ಏನಾಗ್ತಿದ್ದೀನಿ ಅಂದರೆ ಕಾಳು ಮೆಣಸು, ಚಕ್ಕೆ ಮತ್ತು ಲವಂಗ, ಕಾಳು ಮೆಣಸು ಸ್ವಲ್ಪ, ಒಂದೆರಡು ಪೀಸ್ ಲವಂಗ ಮತ್ತು ಚಕ್ಕೆ ಇಷ್ಟನ್ನ ಹಾಕಿ ಅದು ಘಮ್ ಅಂತ ಬರಬೇಕು ಸ್ಮೆಲ್ಲು, ಅಷ್ಟು ಬಿಡೋಣ. ಈಗ ಅದೊಂದು ಚೂರು ಫ್ರೈ ಆಗ್ತಿದೆ, ಘಮ್ ಅಂತ ಇದೆ ಅಂದಾಗ ಅದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿನೇ ಫಸ್ಟ್ ಹಾಕಿದ್ರೆ ಎಣ್ಣೆಗೆ ಅದು ಘಮ ಘಮ ಅಂತ ಇರುತ್ತೆ, ಅದಕ್ಕೆ ನಾನು ಈರುಳ್ಳಿಗಿಂತ ಮುಂಚೆ ಶುಂಠಿ ಹಾಕ್ತೀನಿ ಈ ಥರ ಮಸಾಲೆ ಹುರಿಬೇಕಾದ್ರೆ. ಸೊ ಶುಂಠಿ ಹಾಕಿದ ಕೂಡಲೇ ಹಿಂದೆನೇ ಈರುಳ್ಳಿ, ಒಂದು ದಪ್ಪ ಗಾತ್ರದ್ದು ಒಂದು ಫುಲ್ಲು ಅಥವಾ ಒಂದೂವರೆಷ್ಟು ಈರುಳ್ಳಿ ಹಾಕೋಬೇಕು, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸಣ್ಣ ಈರುಳ್ಳಿ ಆದರೆ ಎರಡು ಹಾಕ್ಕೊಳ್ಳಿ, ದಪ್ಪದ ಫುಲ್ ದಪ್ಪಕ್ಕೆ ಇರುತ್ತಲ್ಲ ಅಂಥದ್ದಾರು ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ. ಅಂದರೆ ಇದೆಲ್ಲ ಅಳತೆ, ಕಣ್ಣಳತೆ ಅಷ್ಟೇ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಸಾರು ಮಾಡ್ತಿದ್ದೀರಾ, ಎಷ್ಟು ಮಟನಲ್ಲಿ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡು, ನೀವು ಎಷ್ಟೆಷ್ಟು ಅಡುಗೆ ಮಾಡ್ತೀರಾ ಅಂತ ನೋಡಿ ಕಣ್ಣಳತೆಯಲ್ಲಿ ಒಂದು ಸತಿ ಎರಡು ಸತಿ ಅಳತೆ ಮಾಡ್ಕೋಬೋದು. ಬಿಟ್ಟು ಯಾವಾಗಲೂ ಯಾರು ಗ್ಲಾಸಲ್ಲಿ ಕಪ್ಪಲ್ಲಿ ಅಳತೆ ಮಾಡಿ ಹಾಕ್ತಾರೆ, ನಾನಂತೂ ಕಪ್ಪಲ್ಲಿ ಗ್ಲಾಸಲ್ಲಿ ಅಳತೆ ಮಾಡಿ ಹಾಕೋ ಅಭ್ಯಾಸನೇ ಇಲ್ಲ. ನಾನು ಮೊದಲೆಲ್ಲ ಸಕ್ಕರೆನೂ ಕೈಯಲ್ಲಿ ಹಾಕ್ಬಿಡ್ತಿದ್ದೆ, ಬಟ್ ಆದ್ಮೇಲೆ ಅದನ್ನು ತಪ್ಪಿಸಿ ಸ್ಪೂನ್ ಹಾಕಿದ್ದಾರೆ ಒಂದು ಸಕ್ಕರೆ ಡಬ್ಬಕ್ಕೆ, ಅದಕ್ಕೆ ಸಕ್ಕರೆ ಮಾತ್ರ ಸ್ಪೂನಲ್ಲಿ ಹಾಕೋದು, ಸಕ್ಕರೆ ಉಪ್ಪು ಇಲ್ಲಾಂದರೆ ನನ್ನ ಕೈಯಲ್ಲೇ ಹಾಕ್ಬಿಡ್ತೀನಿ, ಕಣ್ಣಳತೆ ಅಷ್ಟೇ ಅದೆಲ್ಲ. ಮತ್ತು ಇಲ್ಲಿ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊ ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಸಾಫ್ಟ್ ಆಗೋ ಥರ ಅಥವಾ ಕಲರೆಲ್ಲ ಚೇಂಜ್ ಆಗೋಷ್ಟು ಹುರ್ಕೊಳ್ಳಿ. ಮಟನ್ ಸಾರನ್ನ ತುಂಬ ಬೇರೆ ಬೇರೆ ಥರನೇ ಮಾಡ್ತಾರೆ, ಒಂದೊಂದು ಕಡೆಯೇ ಒಂದೊಂದು ಥರ ಮಾಡ್ತಾರೆ. ಇಲ್ಲಿ ಕೆಲವರು ಮಟನ್ ಎಲ್ಲ ಉರಿಯೋದೆ ಇಲ್ಲ, ಹಾಗೆ ಕಲಸಿಟ್ಬಿಡ್ತಾರೆ, ಈ ಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನನಗೆ ಈ ಥರ ಮಾಡೋ ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ, ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು, ರುಚಿನೂ ಅಷ್ಟೇ ಮತ್ತು ಚೆನ್ನಾಗಿತ್ತು ಮಟನ್ ಸಾರು, ತುಂಬ ಬೇರೆ ಥರನೇ ಟೇಸ್ಟ್ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ, ಯಾರಾದರೂ ಟ್ರೈ ಮಾಡಿದವರಿದ್ದರೆ ಕಮೆಂಟ್ ಮಾಡಿ. ಸೊ ಇದು ಟೊಮೊಟೊ ಎಲ್ಲ ಸಾಫ್ಟ್ ಆಗ್ತಿದೆ ಅಂದಾಗ ಅದಕ್ಕೆ ಕೊತ್ತಂಬರಿ ಪುದೀನ ಇದೆರಡೂ ಹಾಕ್ಕೊಂಡಿದ್ದೀನಿ. ಸೊ ಕೊತ್ತಂಬರಿ ಪುದೀನ ಅಸೆಸ್ ಮೇಲೆ ಹೋಗೋವರೆಗೂ ಹುರ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ಕಾಯಿ ಏನೂ ಹಾಕಲ್ಲ, ಕಾಯಿನ ನಾನು ಮಟನ್ ಸಾರು ಮಾಡ್ಬೇಕಾದ್ರೆ ಕಾಯಿ ಉರಿದಾದರೂ ಆಗುತ್ತೆ, ಕಾಯಿ ಏನು ನಾನು ಉರಿಯಲ್ಲ ಮಟನ್ ಸಾರು ಮಾಡ್ಬೇಕಾದ್ರೆ ಮಾತ್ರ.
ಮಸಾಲೆ ಇದಿಷ್ಟು ರುಬ್ಕೊಂಡ್ರಾಯ್ತು. ಈಗ ನೋಡಿ ತಣ್ಣಗಾಗಿದೆ, ಇದನ್ನು ನುಣ್ಣಗೆ ರುಬ್ಕೋಣ. ಇದರಲ್ಲಿ ಕಾಯಿ ಏನು ಇಲ್ವಲ್ಲ, ಹಾಗಾಗಿ ಬೇಗ ಸಮಯತ್ತೆ. ಬಟ್ ನುಣ್ಣಗೆ ರುಬ್ಕೋಬೇಕು. ಈ ಏನು ಮಟನ್ ಸಾರು ಅಥವಾ ಚಿಕನ್ ಸಾರು ಮಾಡ್ಬೇಕಾದ್ರೆ ಮಸಾಲೆ ಆದಷ್ಟು ನುಣ್ಣಗೆ ರುಬ್ಕೋಬೇಕು, ಅವಾಗ ಮಾತ್ರ ಸಾಂಬಾರ್ ಟೇಸ್ಟಿಯಾಗಿರುತ್ತೆ. ಸೊ ಇನ್ನೊಂದು ಕಡೆ ಕಾಯಿ ಕೂಡ ರುಬ್ಕೊಳ್ಳೋಣ. ಬೇರೆ ಜಾರಲ್ಲಿ ಕಾಯಿ ಮಾತ್ರ ಇದನ್ನು ಕಾಯಿನೂ ನುಣ್ಣಗೆ ರುಬ್ಕೊಂಡ್ರಾಯ್ತು. ಕಾಯಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಕೂಡ ಹಾಕೋಬೇಕು. ನಮ್ಮನೆ ಗಸಗಸೆ ಖಾಲಿ ಆಗಿತ್ತು, ಹಾಗಾಗಿ ಹಾಕಿಲ್ಲ. ಸೊ ನೀವು ಗಸಗಸೆ ಕೂಡ ಹಾಕೋಬೋದು, ಆಗ ಸಾಂಬಾರ್ ಇನ್ನೂ ಥಿಕ್ನೆಸ್ ಬರುತ್ತೆ. ಸೊ ಇಷ್ಟು ಕಾಯಿನ ಸಪ್ರೇಟ್ ರುಬ್ಕೊಳ್ಳೋಣ, ಮಸಾಲೆನೇ ಸಪ್ರೇಟ್ ರುಬ್ಕೊಳ್ಳೋಣ. ಮಸಾಲೆ ಇವಾಗ ನುಣ್ಣಗೆ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ ಸಾಂಬಾರ್ ಪುಡಿ ಅಥವಾ ಮೆಣಸಿನ್ಕಾಯಿ ಧನಿಯ ಪುಡಿ ಸೇರಿಸ್ತಾ ಇದ್ದೀನಿ. ನಾನು ಒಂದು ಸ್ಪೂನಷ್ಟು ಏನಿದು ಅಚ್ಚಕಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯ ಪುಡಿ, ಒಂದು ಸ್ಪೂನು ಅಥವಾ ಒಂದು ಕಾಲು ಸ್ಪೂನಷ್ಟು ಧನಿಯ ಪುಡಿ, ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ, ಜೊತೆಗೆ ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರ್ ಪುಡಿ ನೀವು ಬೇಳೆ ಸಾರಿಗೆ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಸಾಂಬಾರ್ ಪುಡಿ ಹಾಕ್ಕೊಂಡ್ರೆ ಆಯಿತು ಒಂದು ಸ್ಪೂನಷ್ಟು. ಇದಿಷ್ಟು ಮಸಾಲೆ ಪೌಡರು. ನೀವು ಸಾಂಬಾರ್ ಪುಡಿ ಇಲ್ಲ ಅಂದರೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಅಚ್ಚಕಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಸೊ ಒಂದು ಸ್ಪೂನ್ ಅಚ್ಚಕಾರದ ಪುಡಿ, ಒಂದು ಸ್ಪೂನ್ ಧನಿಯಾ ಪುಡಿ, ಒಂದು ಸ್ಪೂನ್ ಬೇಳೆ ಸಾಂಬಾರ್ ಪುಡಿ ಅಥವಾ ಸಾಂಬಾರ್ ಪುಡಿ ಇದಿಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇನ್ನು ಈ ಕಡೆ ಎಣ್ಣೆ ಬಿಟ್ಟು ಎಣ್ಣೆ ಕಾದಿದೆ ಅಂದಾಗ ಒಂದನ್ನು 10 ಚಿಲ್ಕಷ್ಟು ಬೆಳ್ಳುಳ್ಳಿನ ಜಜ್ಜಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದಕ್ಕಿಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಪ್ರಮಾಣ ಮಟನ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ, ಅದು ಮಟನ್ ಬಿರಿಯಾನಿ ಚಾಪ್ಸ್ ಏನು ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಯೂಸ್ ಮಾಡಿ, ಆವಾಗ ಚೆನ್ನಾಗಿ ರುಚಿ ಕೊಡುತ್ತೆ. ಇಲ್ಲೇನು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಯಾಕಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಕಾಂಬಿನೇಷನ್ ಇರುತ್ತಲ್ವ, ಚೆನ್ನಾಗಿ ಘಮ್ ಅಂತ ಇರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಿ, ಹಿಂದೆನೇ ಮಟನ್ ಹಾಕ್ಬೇಡಿ. ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ಮಟನ್ ಹಾಕ್ಕೊಂಡ್ರೆ ಆಯಿತು. ಸೊ ನಾನು ಮಟನ್ ಆಗಲೇ ಹೇಳಿದಾಗೆ ನಮ್ಮನೇಲಿ ಏನು ಅಂದರೆ, ಈಗ ಒಂದು ಚಿಕನ್ ತರ್ತೀವಿ ಅಂದರೆ ಚಿಕನಲ್ಲಿ ಒಂದೇ ದಿನ ಒಂದೇ ಥರ ಮಾಡಿಬಿಡಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತೀವಿ. ಯಾಕೆಂದರೆ ತುಂಬ ಜಾಸ್ತಿ ಕ್ವಾಂಟಿಟೀಲಿ ಯಾರು ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ತೀವಿ. ಬೇರೆ ಬೇರೆ ಥರ ಮಾಡಿದ್ರೆ ಅವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಒಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಮೆಂತ್ಯ ಸೊಪ್ಪು. ನೀವು ಮಟನ್ ಸಾಂಬಾರು ಮಾಡಬೇಕಾದ್ರೆ ಮೆಂತ್ಯ ಸೊಪ್ಪು ಯೂಸ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮೆಂತ್ಯ ಸೊಪ್ಪನ್ನ ಎಣ್ಣೆ ಚೆನ್ನಾಗಿ ಬಾಡ್ಕೋ, ಎಣ್ಣೆ ಎಲ್ಲ ಬಿಡೋವರೆಗೂ ಬಾಡಿಸ್ಬೇಕು. ಮತ್ತು ಇಲ್ಲಿ ಈಗ ಅದಕ್ಕೆ ಮಟನ್ ಹಾಕ್ಕೊಂಡಿದ್ದೀನಿ, ಒಂದು 1/2 ಕೆಜಿ ಅಥವಾ 1/2 ಕೆಜಿಗಿಂತ 300 ಗ್ರಾಮ್ ಅಷ್ಟು ಮಟನ್ ಇದೆ ಸಾಂಬಾರ್ಗೆ ಅಂತ. ಸೊ ಒಂದು 1/2 ಕೆಜಿಯಷ್ಟಿರೋ ಮಟನ್ ಹಾಕ್ಕೊಂಡಿದ್ದೀನಿ. ಮಟನ್ ಜೊತೆಗೆ ಉಪ್ಪು ಕೂಡ ಹಾಕ್ಕೋಬೇಕು, ಉಪ್ಪು ಮತ್ತು ಅರಿಶಿನ. ಇದು ಏನೇ ನಾನ್ ವೆಜ್ ಮಾಡಬೇಕಾದ್ರೂ ಹಾಕದೇನೆ. ಸೊ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ನೀವು ಕೆಲವರು ಉಪ್ಪು ಹಾಕಲ್ಲ, ನೀರು ಬಿಟ್ಕೊಂಬಿಡುತ್ತೆ ಅಂತ, ಬಟ್ ಉಪ್ಪು ಹಾಕಿನೇ ನಾನ್ ವೆಜ್ನ ಬೇಯಿಸ್ಬೇಕು, ಅವಾಗ ಮಾತ್ರ ಅದು ರುಚಿನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ವೈಸು ಫ್ಲೇವರ್ ವೈಸು ಸ್ಮೆಲ್ಲು ಎಲ್ಲ ಚೆನ್ನಾಗಿ ಬರ್ತಾಯಿರುತ್ತೆ ಉಪ್ಪು ಹಾಕಿದ್ರೆ. ಸೊ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಮೆಂತ್ಯ ಸೊಪ್ಪನ್ನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ಎಣ್ಣೆನಲ್ಲಿ ಸಪ್ರೇಟ್ ಆಗೋವರೆಗೂ ಫ್ರೈ ಆಗಿದ ಮೇಲೇ ಮಟನ್ ಹಾಕಬೇಕು. ಸೊ ಮಟನ್ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಆಗಲಿ, ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಟು ಆ ನೀರು ಸುಂಡೋವರೆಗೂ ಮಸಾಲೆ ಹಾಕ್ಬಾರ್ದು. ಕೆಲವರು ಅದು ಮಾಡ್ತಾರೆ, ಮಟನ್ ಹಾಕ್ಬಿಟ್ಟು ಹಿಂದೆ ನೀರು ಹಾಕ್ಬಿಡೋದು ಅಥವಾ ಮಸಾಲೆ ಹಾಕ್ಬಿಡೋದು, ಆ ಥರ ಮಾಡಬೇಡಿ. ಚೆನ್ನಾಗಿ ಸಾಂಬಾರು ಆಗಬೇಕು ಇಲ್ಲ ಮಟನ್ ಚೆನ್ನಾಗಿ ಆಗಬೇಕು ಅಂತಂದರೆ ನೀರೆಲ್ಲ ಬಿಟ್ಕೊಳ್ಳಿ. ನೀರು ಬಿಟ್ಕೊಂಡು ಮತ್ತು ಆ ನೀರೆಲ್ಲ ಸುಂಡಿ ಡ್ರೈ ಆಗಬೇಕು. ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡಿದ್ದೆ, ಈಗ ಈ ನೀರೆಲ್ಲ ಸುಂಡಿ ಮತ್ತು ಡ್ರೈ ಆಗಲಿ, ಅಷ್ಟು ಚೆನ್ನಾಗಿ ನೀರು ಸುಂಡೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಈಗ ಸಾಂಬಾರು ಅಥವಾ ಮತ್ತು ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋದು ಇಲ್ಲ ಬಿರಿಯಾನಿ ಮಾಡ್ಕೊಳ್ಳೋದು ಆ ಥರ ಮಾಡಿದ್ರೆ ವೆರೈಟೀಸ್ ತಿಂದಂಗೂ ಆಗುತ್ತೆ ಮತ್ತು ಚೆನ್ನಾಗೂ ಅನಿಸುತ್ತೆ. ಸೊ ಹಾಗಾಗಿ ನಾನು ಒಂದೇ ಥರ ಮಾಡಲ್ಲ ಯಾವುದೇ ಅಡುಗೆ, ಚಿಕನ್ ಮಟನ್ ಎರಡರಲ್ಲೂ ಅಷ್ಟೇ ಒಂದೇ ಥರ ಮಾಡಲ್ಲ. ಚಿಕನ್ನಲ್ಲಿ ಏನು ಮಾಡಿದೆ ಅಂದರೆ ಫ್ರೈ ಮಾಡಿದೆ, ಅದಾದಮೇಲೆ ಚಿಲ್ಲಿ ಚಿಕನ್ ಮಾಡಿದೆ, ಈ ಥರ ವೆರೈಟೀಸ್ ವೆರೈಟೀಸ್ ಮಾಡ್ಕೊತೀನಿ. ಒಂದೇ ದಿನ ತಿನ್ನೋದಕ್ಕಿಂತ ಒಂದೇ ಸತಿ ತಿನ್ನೋದಕ್ಕಿಂತ ಸೊ ಸ್ವಲ್ಪ ತಿನ್ಬೋದು ಅಂತ. ಸೊ ಈಗ ಒಂದು ಟೈಮ್ಗೆ ಮಟನ್ ಸಾಂಬಾರು ಇಷ್ಟು ಸಾಕಾಗುತ್ತೆ ಅಂತ. ಸಾಂಬಾರು ಹಂಗೂ ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತು, ಮಸಾಲೆ ಪೌಡರ್ ಎಲ್ಲ ಜಾಸ್ತಿ ಹಾಕಿದ್ನಲ್ಲ ಹಾಗಾಗಿ. ಸೊ ಇವಾಗ ಮಟನ್ದು ನೀರೆಲ್ಲ ಸುಂಟ್ಕೊಂಡ್ಮೇಲೆ ಇದಕ್ಕೆ ಎಕ್ಸ್ಟ್ರಾ ಪೌಡರ್ಗಳೆಲ್ಲ ಏನೂ ಯೂಸ್ ಮಾಡಿಲ್ಲ, ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡಿದ್ದೀನಿ. ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಸಾಂಬಾರು ಪುಡಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡು ರುಬ್ಬಿದ್ವಲ್ಲ ಆ ಮಸಾಲೆ ಹಾಕಿದ್ದೀನಿ. ಮಸಾಲೆ ಒಂದು ಕುದಿ ಬರ್ತಾ ಇದೆ ಅಂದಾಗ ಕಾಯಿ ರುಬ್ಕೊಂಡಿದ್ವಲ್ಲ, ಕಾಯಿನ ನುಣ್ಣಗೆ ರುಬ್ಕೋಬೇಕು. ಆ ಕಾಯಿ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕಾಯಿನ ಹುರಿಯೋದು ಇಲ್ಲ ಮಸಾಲೆ ಜೊತೆಗೆ ಸೇರಿಸಿ ರುಬ್ಬೋದು ಆ ಥರ ಏನು ಮಾಡೋದು ಬೇಡ. ಡೈರೆಕ್ಟಾಗಿ ನೀವು ಕಾಯಿನ ಸಪ್ರೇಟ್ ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದಕ್ಕೆ ಬಿಸಿನೀರು ಸೇರಿಸ್ಕೊಳ್ಳೋಣ.
ಯಾವಾಗಲೂ ಅಡುಗೆ ಮಾಡಬೇಕಾದ್ರೂ ತಣ್ಣೀರು ಹಾಕ್ಬೇಡಿ, ಆದಷ್ಟು ಬಿಸಿನೀರನ್ನೇ ಹಾಕೊಳಕ್ಕೆ ಟ್ರೈ ಮಾಡಿ. ಸೊ ಕೆಟಲಲ್ಲಿ ಬಿಸಿನೀರು ಇಟ್ಟಿದೆ, ನಾನು ಜಾರ್ಗೂ ಕೂಡ ತಣ್ಣೀರು ಹಾಕಲ್ಲ, ಹಾಗೇನೆ ಒಂಚೂರು ಬೆಚ್ಚಗಿರೋ ನೀರು ಹಾಕ್ಬಿಟ್ಟು ಒಂಚೂರು ಬೆಚ್ಚಗಿರೋ ನೀರು ಹಾಕಿದ್ರು ಆಯಿತು, ಅಥವಾ ಕುದಿತಾರೋ ನೀರು ಬಿಸಿ ನೀರು ಹಾಕಿದ್ರೂ ಸ್ವಲ್ಪ ಬೇಗ ಆಗುತ್ತೆ, ಅಡುಗೆನೇ ಬೇಗ ಆಗುತ್ತೆ. ಸೊ ಬಿಸಿನೀರು ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಜಾರ್ಗೂ ಕೂಡ ಬಿಸಿನೀರು ಹಾಕ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಒಂದು ಕುದಿ ಬಂದಮೇಲೆ ವಿಷಿಲ್ ಮುಚ್ಚಿ ನೀವು ಯಾವ ಥರ ಮಟನ್ ತಂದಿದ್ದೀರಾ ಅದ್ರ ಮೇಲೆ, ಸೊ ನೀವು ಎಷ್ಟು ಕೂಗಿಸ್ತೀರ ವಿಷಿಲು, ಒಂದು ಮೂರು ವಿಷಿಲ್ ಅಂತೂ ಬರಲೇಬೇಕು, ಮಿನಿಮಮ್ ಮೂರು ವಿಷಿಲ್ ಬಂದ್ರೇ ಚೆನ್ನಾಗಾಗೋದು. ಸೊ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಅಷ್ಟೇ ಚೆನ್ನಾಗಾಗಿತ್ತು. ಸೊ ಈಗ ಮೂರು ವಿಷಿಲ್ ಬರ್ಸಿದ್ದೀನಿ ನಾನು, ಮೂರು ವಿಷಿಲ್ ಬರ್ಸಿ ಕಂಪ್ಲೀಟಾಗಿ ತಣ್ಣಗಾಗೋರ್ಗು ಬಿಟ್ಟು ವಿಷಿಲ್ ತೆಗೆದಿದ್ದೀನಿ. ಇವಾಗ ಮಟನ್ ಸರಿ ಈ ಥರ ಕಾಣಿಸ್ತಾ ಇದೆ, ರುಚಿಲೂ ಎಷ್ಟು ತುಂಬ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ, ತಿನ್ನೋ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಮಟನ್ ಸಾಂಬಾರ್ ಜೊತೆಗೆ ಮುದ್ದೆ, ಚಿಕನ್ ಏನೂ ಮಾಡಲಿಲ್ಲ, ಚಿಕನ್ ಏನಾದ್ರು ಚಿಲ್ಲಿ ಚಿಕನ್ ಮಾಡೋಣ ಅಂದ್ಕೊಂಡೆ, ಬಟ್ ಇದು ಮಟನ್ ಸಾರಿ ಸಾಕು, ಬೆಳಗ್ಗೆಯಿಂದ ತಿಂತಾನೆ ಇದ್ವಿ ಅದನ್ನೇ. ಸೊ ಹಂಗಾಗಿ ಬೇಡ, ಸುಮ್ಮನೆ ಹೆವಿ ಆಗಿಬಿಟ್ರೆ ಯಾವುದನ್ನು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಮಾಡಿಲ್ಲ. ಸೊ ಫೈನಲಿ ಊಟ ಮಾಡೋ ಟೈಮ್, ಊಟಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಮುದ್ದೆ ಮಟನ್ ಸಾರು ಮೊಟ್ಟೆ ಜೊತೆಗೆ ಸೂಪರಾಗಿರೋ ಊಟ, ಸಖತ್ತಾಗಿ ಬ್ಯಾಟಿಂಗ್ ಮಾಡೋದು. ಸೊ ನೀವೆಲ್ಲ ಹೊಸದಕ್ಕಲ್ಲಿ ಏನೇನು ಸ್ಪೆಷಲ್ ಮಾಡಿದ್ರಿ ಎಲ್ಲ ಕಮೆಂಟ್ ಮಾಡಿ, ವೆಜ್ ಅವರು ಕೂಡ ಏನೇನು ಸ್ಪೆಷಲ್ ಮಾಡಿದ್ರಿ ಬೆಳಿಗ್ಗೆ ಟೈಮ್ಗೆ ಅಂತ ಕಮೆಂಟ್ ಮಾಡಿ, ನಾನ್ ವೆಜ್ ಅವ್ರು ಏನೇನು ಮಾಡಿದ್ರಿ ಅಂತಲೂ ಕಮೆಂಟ್ ಮಾಡಿ. ಸೊ ಈಗ ಮಟನ್ ಸಾಂಬಾರ್ ಜೊತೆಗೆ ನಮ್ಮ ಊಟ ರೆಡಿ ಆಗಿದೆ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತೀನಿ. ವ್ಲಾಗ್ ನಿಮಗೆ ಸ್ವಲ್ಪ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ವ್ಲಾಗ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿದ್ದೇನೆ ಮರಿಬೇಡಿ. ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀವಿ.